ಸ್ನೇಹಿತರೆ, ಆ ನಮ್ಮ ಕನ್ನಡ ನಾಡಿನ ರಾಣಿ ಯುದ್ಧಕ್ಕಿಳಿದಳೆಂದರೆ ರಣಚಂಡಿಯಂತೆ ಹೋರಾಡುತ್ತಿದ್ದಳು. ಭಾರತದಲ್ಲೇ ಮೊದಲ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ವೀರವನಿತೆ. ಹಿಂದುವಿ ಸಾಮ್ರಾಟ್ ಮರಾಠ ದೊರೆ ಶಿವಾಜಿಯನ್ನು ಸೋಲಿಸಿ ಕ್ಷಮಾಪಣೆ ಕೇಳುವಂತೆ ಮಾಡಿದಳು ಆ ನಮ್ಮ ಧೀರ ಮಹಿಳೆ. ಇತಿಹಾಸಕಾರರಿಂದ ತಿರಸ್ಕರಿಸಲ್ಪಟ್ಟರು, ಕನ್ನಡಿಗರ ಹೃದಯದಲ್ಲಿ ಅಜರಾಮರವಾಗಿ ಉಳಿದ ಆ ರಾಣಿಯೇ ಬೆಳವಡಿ ಮಲ್ಲಮ್ಮ. ಬೆಳವಡಿ ಮಲ್ಲಮ್ಮ ಈ ಹೆಸರಿನಲ್ಲೇ ಕೆಚ್ಚಿದೆ, ವೀರಾವೇಶವಿದೆ, ಹೋರಾಟವಿದೆ, ಕನ್ನಡ ನಾಡ ಪ್ರೇಮವಿದೆ, ಅಭಿಮಾನವಿದೆ, ಕನ್ನಡಿಗರ ಸ್ವಾಭಿಮಾನವಿದೆ. ಬೆಳವಡಿ ಮಲ್ಲಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋದೆಯ ರಾಜರಾದ ಮಧುಲಿಂಗ ನಾಯಕರ ಮಗಳಾಗಿ 1660 ಜನಿಸಿದರು. ಇವರ ಅಣ್ಣ ಸದಾಶಿವ ನಾಯಕ. 14 ಹೊತ್ತಿಗೆ ಮಲ್ಲಮ್ಮ ಮತ್ತು ಅಣ್ಣ ಸದಾಶಿವ ನಾಯಕ ಒಳ್ಳೆಯ ಶಿಕ್ಷಣ ಪಡೆದು ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ಕವಿತೆ ರಚನೆ ಮಾಡುವಷ್ಟು ಪರಿಣಿತಿ ಪಡೆದಿದ್ದರು. ಇವರ ಕೃತಿಗಳು ದೊರಕದಿದ್ದರು ಅಣ್ಣ ಸದಾಶಿವ ನಾಯಕನ ಭಜನೆ ಪದಗಳು ಶೃಂಗಾರದ ಜಾವಡಿ ದೊರಕಿವೆ. ತಂದೆ ಮಧುಲಿಂಗ ನಾಯಕ ಮಕ್ಕಳಿಗೆ ಉತ್ತಮ ಶಸ್ತ್ರಾಭ್ಯಾಸ ಕಲಿಸಲು ಉತ್ತರ ಭಾರತದ ರಣವೀರ್ ಸಿಂಗ್ ಎಂಬ ಸಿಖ್ ಜನಾಂಗದ ವ್ಯಕ್ತಿಯನ್ನು ನೇಮಕ ಮಾಡಿದರು. ಆದ್ದರಿಂದಲೇ ಮಲ್ಲಮ್ಮ ತನ್ನ ಯೌವನಾವಸ್ಥೆಯಲ್ಲಿಯೇ ಉತ್ತಮ ಬಿಲ್ಲುಗಾರಿಕೆ, ಅಶ್ವಾರೋಹಣ, ಚಾಕಚಕ್ಯತೆಯಿಂದ ಖಡ್ಗ ಪ್ರಯೋಗಿಸುವಲ್ಲಿ ನಿಪುಣರಾಗಿದ್ದಳು. ಪ್ರಾಯಪ್ರಬುದ್ಧಳಾದಾಗ ಮದುವೆ ವಯಸ್ಸಿಗೆ ಬಂದ ಮಲ್ಲಮ್ಮಳನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ರಾಜಕುಮಾರನಾದ ಈಶಪ್ರಭುವಿನೊಂದಿಗೆ ವಿವಾಹವನ್ನು ನಡೆಸಲಾಯಿತು. ಮಲ್ಲಮ್ಮ ತನ್ನ ಗಂಡನ ಆಡಳಿತದಲ್ಲಿ ಬೆಂಬಲವಾಗಿ ನಿಂತು ತನ್ನ ನಾಡಿನ ಸರಿಸುಮಾರು 2,000 ಯುವತಿಯರನ್ನು ಸೇರಿಸಿ ಸ್ತ್ರೀಪಡೆ ಕಟ್ಟಿ ತಾನೇ ಶಸ್ತ್ರಾಭ್ಯಾಸ ಕಲಿಸಿ ತನ್ನ ಗಂಡನ ಪುರುಷ ಸೈನ್ಯಕ್ಕೆ ಸಮಾನವಾಗಿ ಬೆಳೆಸುತ್ತಾಳೆ. ಇಂಥ ಸಮಯದಲ್ಲಿ ಮರಾಠ ದೊರೆ ಶಿವಾಜಿ ಮಹಾರಾಜರು ಹಿಂದುವಿ ಸಾಮ್ರಾಜ್ಯ ಸ್ಥಾಪಿಸಲು ಪಣ ತೊಟ್ಟು ದಕ್ಷಿಣ ಕರ್ನಾಟಕದ ಮೇಲೆ ದಾಳಿ ಮಾಡಿ ಒಂದೊಂದೇ ಪ್ರದೇಶಗಳನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳುತ್ತಾರೆ. 1676 ಶಿವಾಜಿ ಮಹಾರಾಜರು ಕರ್ನಾಟಕದ ಅನೇಕ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಮರಳಿ ತನ್ನ ರಾಜ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಹಂಪಿಯ ವಿರೂಪಾಕ್ಷನ ದರ್ಶನ ಮಾಡಿ ಅಲ್ಲಿ ಇಸ್ಲಾಂ ರಾಜರಿಂದ ಹಾನಿಗೀಡಾದ ಭಗ್ನಾವಶೇಷಗಳನ್ನು ಕಂಡು ದುಃಖಿತರಾಗುತ್ತಾರೆ. ಹಿಂದುವಿ ಸಾಮ್ರಾಜ್ಯ ಕಟ್ಟಲೇಬೇಕು ಎಂದು ಪಣ ತೊಟ್ಟು ಅಲ್ಲಿಂದ ಮುಂದೆ ಸಾಗುತ್ತಾ ಆನಗುಂದಿ ಅರಸರ ಗೌರವ ಸ್ವೀಕರಿಸಿ ಮುಂದೆ ದಾಳಿ ಮಾಡಿ ಕೊಪ್ಪಳದ ಕೋಟೆ ವಶಪಡಿಸಿಕೊಂಡು ಧಾರವಾಡ ಜಿಲ್ಲೆಯ ಯಾದವಾಡದಲ್ಲಿ ತಂಗುತ್ತಾರೆ. ಶಿವಾಜಿ ಸೈನ್ಯದಲ್ಲಿ ಬಹುಸಂಖ್ಯೆಯ ಕುದುರೆ, ಆನೆ, ಕಾಲಾಳುಗಳು, ತೋಪುಗಳು ಸಹ ಇದ್ದವು. ಬೆಳವಡಿಯ ಮಲ್ಲಮ್ಮನ ಗಂಡ ರಾಜ ಈಶಪ್ರಭು ಶಿವಾಜಿಯನ್ನು ಬರಮಾಡಿಕೊಳ್ಳುವುದರಲ್ಲಿದ್ದ. ಆತನ ಸೈನ್ಯ ಸಣ್ಣ ತುಕಡಿಯದ್ದಾಗಿತ್ತು. ಆದರೆ ಈಶಪ್ರಭುವಿನ ಪ್ರತಿನಿಧಿಯನ್ನು ಶಿವಾಜಿಯ ಸೈನಿಕರು ಅಪಮಾನ ಮಾಡಿದ್ದಲ್ಲದೆ ಶಿವಾಜಿಗೂ ತಿಳಿಸದೆ ಬೆಳವಡಿ ಕೋಟೆ ಮೇಲೆ ದಾಳಿ ಮಾಡುತ್ತಾರೆ. ಆಗ ಮಲ್ಲಮ್ಮ ತನ್ನ ಸ್ಥಿರಿ ಸೈನ್ಯದ ಜೊತೆ ಮಿಂಚಿನ ದಾಳಿ ಮಾಡಿ ಮರಾಠ ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತಾಳೆ. ಸೋತ ಮರಾಠರು ಮತ್ತೆ ದಾಳಿ ಮಾಡಿದಾಗ ರಾಜ ಈಶಪ್ರಭು ಗಾಯಗೊಂಡು ಸಾವನ್ನಪ್ಪುತ್ತಾನೆ. ಇದರಿಂದ ದುಃಖ ತಪ್ತಳಾದ ರಾಣಿ ಮಲ್ಲಮಾಜಿ ಧೃತಿಗೆಡದೆ ತನ್ನ ಗಂಡನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಶಕ್ತಿಯ ಜೊತೆಗೆ ಯುಕ್ತಿಯಿಂದ ದಿಟ್ಟ ಹೆಜ್ಜೆ ಇಟ್ಟಳು. ಬೆಳವಾಡಿಯ ಸರದಾರನಾದ ಶಾಂತಯ್ಯನನ್ನು ಸನ್ಯಾಸಿಯ ವೇಷದಲ್ಲಿ ಶಿವಾಜಿಯ ಹತ್ತಿರ ಕಳುಹಿಸಿದಳು. ಹಿಂದುವಿ ಸಾಮ್ರಾಟನ ಆಸ್ಥಾನಕ್ಕೆ ಬಂದ ಸನ್ಯಾಸಿ ಸಿದ್ಧ ಸಮುದ್ರದಲ್ಲಿರುವ ದ್ಯಾವಮ್ಮ ಎಂಬ ಜಾಗೃತ ಜಗದಾಂಬೆಯ ದೇವರ ದರ್ಶನ ಪಡೆದರೆ ಒಳಿತಾಗುತ್ತದೆಂಬ ಸಲಹೆ ನೀಡುತ್ತಾರೆ. ಈ ಮಾತನ್ನು ನಂಬಿದ ಮರಾಠ ದೊರೆ ತನ್ನ 8 ಸೈನಿಕರ ಜೊತೆ ಜಗದಾಂಬೆಯ ದರ್ಶನ ಪಡೆಯಲು ಹೊರಡುತ್ತಾರೆ. ಇದೇ ಸಂದರ್ಭಕ್ಕಾಗಿ ಕಾದಿದ್ದ ರಾಣಿ ಬೆಳವಡಿ ಮಲ್ಲಮ್ಮ ಗುಪ್ತ ಮಾರ್ಗದಿಂದ ತನ್ನ ಸ್ತ್ರೀ ಸೈನ್ಯ ಪಡೆಯೊಂದಿಗೆ ದೇವಿ ದರ್ಶನ ಪಡೆದು ಹಿಂತಿರುಗುತ್ತಿದ್ದ ಶಿವಾಜಿಯ ಮೇಲೆ ಹಠಾತ್ತನೆ ದಾಳಿ ಮಾಡುತ್ತಾಳೆ. ತನ್ನ ಸೈನಿಕರು ಮಾಡಿದ ತಪ್ಪನ್ನು ಅರಿತ ಶಿವಾಜಿ ರಾಣಿ ಮಲ್ಲಮ್ಮಳಲ್ಲಿ ಕ್ಷಮೆಯಾಚಿಸುತ್ತಾನೆ ಮತ್ತು ಹಾನಿಗೀಡಾದ ಬೆಳವಡಿಯ ಕೋಟೆಯನ್ನೇ ತಾನೇ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಾನೆ. ನಂತರ ಇಬ್ಬರು ರಾಜ್ಯ ಮಾಡಿಕೊಳ್ಳುತ್ತಾರೆ. ರಾಜ್ಯ ಮಾಡಿಕೊಂಡ ನಂತರದ ದೃಶ್ಯವನ್ನು ಶಿಲ್ಪಿ ಧಾರವಾಡ ಜಿಲ್ಲೆಯ ಯಾದವಾಡದಲ್ಲಿ ವೀರಗಲ್ಲಿನ ಮೇಲೆ ಕೆತ್ತಿಸಲಾಗಿದೆ. ಶಿವಾಜಿ ತನ್ನ ತೊಡೆಯ ಮೇಲೆ ಮಲ್ಲಮ್ಮನ ಮಗನನ್ನು ಕೂರಿಸಿಕೊಂಡು ಹಾಲು ಕುಡಿಸುತ್ತಿರುವ ದೃಶ್ಯ, ಪಕ್ಕದಲ್ಲಿ ನಿಂತ ರಾಣಿ ಮಲ್ಲಮ್ಮಾಜಿ ದೃಶ್ಯ, ಈ ದೃಶ್ಯ ಇಂದಿಗೂ ಕಾಣಸಿಗುತ್ತದೆ. ತನ್ನ ರಾಜ್ಯದ ಉಳಿವಿಗಾಗಿ ಕೆಚ್ಚೆದೆಯಿಂದ ಹೋರಾಡಿ ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದ್ದಾಳೆ ರಾಣಿ ಮಲ್ಲಮ್ಮ. ಗೆಳೆಯರೆ, ಇದು ರಾಣಿ ಬೆಳವಡಿ ಮಲ್ಲಮ್ಮಳ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.